ದಕ್ಷಿಣ ಆಫ್ರಿಕಾ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಟೀಂ ಇಂಡಿಯಾ ಶುಭಾರಂಭವನ್ನು ಮಾಡಿದೆ. 203 ರನ್ಗಳ ಭರ್ಜರಿ ಜಯದೊಂದಿಗೆ ಗೆಲುವಿನ ಕೇಕೆಯನ್ನು ಹಾಕಿದೆ. ವಿಶಾಖಪಟ್ಟಣಂನ ಮೊದಲ ಪಂದ್ಯ ಹಲವು ವಿಶ್ವ ದಾಖಲೆಗಳಿಗೂ ಕೂಡ ವೇದಿಕೆಯಾಗಿದೆ. ದಕ್ಷಿಣ ಆಫ್ರಿಕಾ ವಿರುದ್ಧದ ಟಿ20 ಸರಣಿಯಲ್ಲಿ ಸಮಬಲ ಸಾಧಿಸಿದ್ದ ಭಾರತ ಮೊದಲ ಟೆಸ್ಟ್ ಪಂದ್ಯ ಗೆದ್ದು ಸೇಡು ತೀರಿಸಿಕೊಂಡಿದೆ. 203 ರನ್ಗಳ ಭರ್ಜರಿ ಜಯದೊಂದಿಗೆ ವಿರಾಟ್ ಪಡೆ ತನ್ನ ವಿರಾಟ ಸ್ವರೂಪವನ್ನ ತೋರಿದೆ. ಕಡಲ ತೀರದ ಪಿಚ್ನ ಪಂದ್ಯದ ಹೈಲೈಟ್ಸ್ ಹೀಗಿದೆ. ತವರು ನೆಲದಲ್ಲಿ ಸತತ 11 ಟೆಸ್ಟ್ ಗೆದ್ದ ವಿಶ್ವ ದಾಖಲೆ. ಟೆಸ್ಟ್ ಪಂದ್ಯದ 2 ಇನ್ನಿಂಗ್ಸ್ ನಲ್ಲಿ ರೋಹಿತ್ ಶತಕ. 2 ಇನ್ನಿಂಗ್ಸ್ ನಲ್ಲಿ ಶತಕ ಬಾರಿಸಿದ ಮೊದಲ ಓಪನರ್. ಒಂದೇ ಪಂದ್ಯದಲ್ಲಿ 13 ಸಿಕ್ಸರ್ ಸಿಡಿಸಿದ ರೋಹಿತ್. ಕನ್ನಡಿಗ ಮಯಾಂಕ್ ಅಗರ್ವಾಲ್ ಚೊಚ್ಚಲ ದ್ವಿಶತಕ. ಒಟ್ಟು 8 ವಿಕೆಟ್ ಪಡೆದ ಆರ್ ಅಶ್ವಿನ್. ಮುತ್ತಯ್ಯ ಮುರಳೀಧರನ್ ದಾಖಲೆ ಸಮಗಟ್ಟಿದ ಅಶ್ವಿನ್. ವೇಗದ 350 ವಿಕೆಟ್ ಗಳಿಸೋ ಮೂಲಕ ಅಶ್ವಿನ್ ದಾಖಲೆ. ಪಂದ್ಯದ 2 ಇನ್ನಿಂಗ್ಸ್ ನಲ್ಲಿ ಶತಕ ಸಿಡಿಸಿದ ರೋಹಿತ್ ಶರ್ಮಾ ಮ್ಯಾನ್ ಆಫ್ ದಿ ಮ್ಯಾಚ್ ಆದ್ರು. 3 ಪಂದ್ಯಗಳ ಸರಣಿಯಲ್ಲಿ ಭಾರತ 1-0 ಅಂತರದ ಲೀಡ್ ಅನ್ನ ಪಡೆದಿದ್ದು ಟೆಸ್ಟ್ ರ್ಯಾಂಕಿಂಗ್ ನಲ್ಲಿ ಅಗ್ರಸ್ಥಾನವನ್ನ ಕಾಯ್ದುಕೊಂಡಿದೆ. ಸರಣಿಯ 2ನೇ ಪಂದ್ಯ ಅಕ್ಟೋಬರ್ 10 ಪುಣೆಯಲ್ಲಿ ನಡೆಯಲಿದೆ. ಬ್ಯೂರೋ ರಿಪೋರ್ಟ್, News 18 ಕನ್ನಡ. ನಮ್ಮ ಮನವಿಗೆ ಇಲ್ಲಿ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ನಮ್ಮ ಪ್ರಾಣ ಬೇಕಾದರೂ ಕೊಡ್ತೇವೆ, ಯಾವುದೇ ಕಾರಣಕ್ಕೂ ಇಲ್ಲಿ ಗಣಿಗಾರಿಕೆಯನ್ನ ಮಾಡಲಿಕ್ಕೆ ಬಿಡೋದಿಲ್ಲ. ಹೀಗಂತ ಇಡೀ ಊರೇ ಚಾಲೆಂಜ್ ಮಾಡಿ ನಿಂತಿದೆ. ಸ್ವಚ್ಛ ಸುಂದರ ಪರಿಸರ, ಹಸಿರಿನಿಂದ ಕಂಗೊಳಿಸ್ತಾ ಇರುವ ಗ್ರಾಮ, ಸುತ್ತಲೂ ಕಾಡು, ಅದರ ಮಧ್ಯೆ ಕೃಷಿ ಭೂಮಿ. ಇಂತಹ ಸುಂದರ ಪರಿಸರದ ಮೇಲೆ ಇದೀಗ ಕಲ್ಲು ಗಣಿಗಾರಿಕೆಯ ಕರಿಛಾಯೆ ಬೆದಿದೆ. ಹೌದು, ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಹುಂಚಾ ಸೇರಿದಂತೆ ಕೆಲವು ಭಾಗದಲ್ಲಿ ಕಲ್ಲು ಗಣಿಗಾರಿಕೆ ನಡೆಸಲು ಅನುಮತಿ ಸಿಕ್ಕಿದೆ. ಇಲ್ಲಿನ ರೈತರ ಜೊತೆ ಅಧಿಕಾರಿಗಳು, ಕಲ್ಲು ಗಣಿಗಾರಿಕೆ ಮಾಲೀಕರು ಚಲ್ಲಾಟವಾಡ್ತಾ ಇದ್ದು ಗ್ರಾಮಸ್ಥರು ಆಕ್ರೋಶಗೊಂಡಿದ್ದಾರೆ. ಗಣಿಗಾರಿಕೆ ಮಾಡೋಕೆ ಈಗ ಈಗಾಗಲೇ ರೆಡಿ, ಎಲ್ಲದನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಇದರ ವಿರುದ್ಧವಾಗಿ ನಾವು ಈಗ ಗ್ರಾಮಸ್ಥರು, ನಾವು ನಾಗರಹಳ್ಳಿ ಗ್ರಾಮಸ್ಥರು, ಹೊಂಡ್ಲಗದ್ದೆ, ಇರ್ನ ಬೈಲು, ಹಾಗೆ ಸುತ್ತಮುತ್ತಲ 100 ಜನ ಇದ್ರ ಬಗ್ಗೆ ನಾವು ಸತತವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಎಲ್ಲ ಒಂದು ಅಧಿಕಾರಿಗಳಿಗೆ ನಾವು ಈಗಾಗಲೇ ಗಮನ ಕೊಟ್ಟಿದ್ದೀವಿ, ಯಾವ ಅಧಿಕಾರಿಗಳು ಸಂಬಂಧ ಇದ್ರ ಬಗ್ಗೆ ಗಮನ ಹರಿಸಿಲ್ಲ. ಆದರೂ ಕೂಡ ಅವರಿಗೆ ಈಗಾಗಲೇ ಗಣಿಗಾರಿಕೆ ಓಪನ್ ಮಾಡಲಿಕ್ಕೆ ಆದೇಶ ನೀಡ್ತಾ ಇದ್ದಾರೆ. ಇದರಿಂದ ಪರಿಸರ ಬಹಳ ನಾಶವಾಗುತ್ತೆ. ಗ್ರಾಮಸ್ಥರು ಸಂಘಟನೆಯೊಂದನ್ನ ರಚಿಸಿಕೊಂಡು ಹೋರಾಟಕ್ಕೆ ಇಳಿದಿದ್ದಾರೆ. ಪ್ರಾಣಿಗಳ ಜೀವಕ್ಕೂ ಅಪಾಯ ಬರುವ ಸಾಧ್ಯತೆ ಇದೆ. ಪರಿಸರ ಸಂರಕ್ಷಣೆ ಕಡೆಗೆ ಗಮನ ಹರಿಸಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಕಲ್ಲು ಗಣಿಗಾರಿಕೆ ಸ್ಫೋಟಕಗಳು ಬಳಸಬೇಕು ಅಂತ ಹೇಳಿ ಮನೆ ಸಂಬಂಧಪಟ್ಟ ಇಲಾಖೆಗೆ ಕೂಡ ಕಳಿಸಿದ್ದಾರೆ. ಅವನ್ನೆಲ್ಲರೂ ಹಿಂಪಡ್ಕೊಂಡು ತಕ್ಷಣ ಏನು ನಮ್ಮ ಎಲ್ಲ ಗ್ರಾಮಸ್ಥರಿಗೆ ಅನುಕೂಲ ಆಗೋಂಗೆ ಅದನ್ನು ರದ್ದುಪಡಿಸಿ ಎಲ್ಲರಿಗೂ ಒಂದು ಹೆಲ್ಪ್ ಮಾಡುವಂಥ ಯೋಜನೆ ಮಾನ್ಯ ಜಿಲ್ಲಾಧಿಕಾರಿಗಳು 2-3 ದಿವಸಗಳಲ್ಲೇ ನಮ್ಮ ಸ್ಪಾಟಿಗೆ ಬಂದು ವಾಸ್ತವ ಏನಿದೆ ಅದನ್ನು ನೋಡಿ ಪರಿಸ್ಥಿತಿಯನ್ನು ನೋಡಿ ಅವರು ಇದನ್ನು ಹಿಂಪಡಿಬೇಕಂತ ಹೇಳಿ. ಆದರೆ ಕಾನೂನಿನ ಪ್ರಕಾರ ಜಾಗ ಗುತ್ತಿಗೆ ಪಡೆದು ಗಣಿಗಾರಿಕೆ ಮಾಡ್ತಿದ್ದೇವೆ ಅಂತಾರೆ ಗಣಿಗಾರಿಕೆಗೆ ಲೈಸೆನ್ಸ್ ಪಡೆದವರು. ಬೋಟಿಂದ ಆರ್ಡರ್ ಮಾಡಿದಾಗ ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ಕಾನೂನೆಲ್ಲ ನೋಡಿಬಿಟ್ಟು ಇದನ್ನು ಹೇಗೆ ಮಾಡೋದು ಏನು ಮಾಡೋದಂತೆಲ್ಲ ನೋಡಿಬಿಟ್ಟು ಟಾಸ್ಕ್ ಫೋರ್ಸ್ ಮೀಟಿಂಗ್ ಎಲ್ಲ ಇಟ್ಟು ಆಮೇಲೆ ಅದನ್ನು ಇದು ಮಾಡಿದರು. ಅದಾದಮೇಲೆ ಇವ್ರೇನು ಮಾಡಿದರು, ಜನರೆಲ್ಲ ಊರು ಜನರೆಲ್ಲ ಸೀದಾ ಮತ್ತೆ ಕೋರ್ಟಿಗೆ ಹೋದರು. ಕೋರ್ಟ್ ಒಳಗೆ ಮತ್ತೆ ಕೋರ್ಟ್ ಏನಾಯಿತು, ಇವ್ರದ್ದು PL ಕ್ಯಾನ್ಸಲ್ ಆಯಿತು. ಕ್ಯಾನ್ಸಲ್ ಆದಮೇಲೆ ನಮಗೆ ಇಲ್ಲಿ ಗಣಿಗಾರಿಕೆ ಮಾಡಲು ಮಾನ್ಯ ಜಿಲ್ಲಾಡಳಿತ ನಮಗೆ ಅನುವು ಮಾಡಿಕೊಡ್ತು. ಯಾವುದೇ ಕಾರಣಕ್ಕೂ ಕಲ್ಲು ಗಣಿಗಾರಿಕೆಗೆ ಅವಕಾಶ ಕೊಡಬಾರದು ಎಂಬುದು ಗ್ರಾಮಸ್ಥರ ಆಗ್ರಹ. ಆದ್ರೆ ಕೊಟ್ಟಾಗಿದೆ, ಈಗ ನಿಲ್ಲಿಸ್ತಾರೇನೋ ನೋಡ್ಬೇಕು. ನಾಗರಾಜ್ ಹೆಚ್ಆರ್, News 18 ಕನ್ನಡ, ಶಿವಮೊಗ್ಗ. ಕಾಶ್ಮೀರದಲ್ಲಿ ಗ್ರನೇಡ್ ಬ್ಲಾಸ್ಟ್ ಆಗ್ತಿದ್ದಂತೆ ಸೇನೆ ಫುಲ್ ಆಕ್ಟಿವ್ ಆಗಿದೆ. ಭಯೋತ್ಪಾದಕರಿಗಾಗಿ ಕೂಂಬಿಂಗ್ ಕಾರ್ಯಾಚರಣೆಯನ್ನ ಶುರು ಮಾಡಿದೆ. ಕಣಿವೆಯಲ್ಲಿ ಒಂದೇ ಒಂದು ಸಣ್ಣ ಅವಘಡ ನಡೆಯದಂತೆ ಕಟ್ಟೆಚ್ಚರವನ್ನ ವಹಿಸಿದೆ. ಕಾಶ್ಮೀರದ ಅನಂತ್ನಾಗ್ ಜಿಲ್ಲೆಯಲ್ಲಿ ಗ್ರೆನೇಡ್ ಬ್ಲಾಸ್ಟ್ ಆಗ್ತಿದ್ದಂತೆ ಸೇನೆ ಇನ್ನಷ್ಟು ಅಲರ್ಟ್ ಆಗಿ ಅಖಾಡಕ್ಕೆ ಇಳಿದಿದೆ. ಗಂಗ್ಬಲ ಫಾರೆಸ್ಟ್ನಲ್ಲಿ ಉಗ್ರರಿಗಾಗಿ ಕೂಂಬಿಂಗ್ ಕಾರ್ಯಾಚರಣೆ ಶುರು ಮಾಡಿದೆ.
ಕಳೆದ 10 ದಿನಗಳಿಂದಲೂ ಕೊಂಬಿಂಗ್ ನಡೆಸಲಾಗ್ತಾ ಇದೆ. ಕಣಿವೆ ಪ್ರದೇಶದಲ್ಲಿ ಭಾರೀ ಸಂಖ್ಯೆಯಲ್ಲಿ ಉಗ್ರರು ಅಡಗಿದ್ದು, ಕಳೆದ 2 ತಿಂಗಳಲ್ಲಿ 60ಕ್ಕೂ ಹೆಚ್ಚು ಉಗ್ರರು ಭಾರತಕ್ಕೆ ನುಸುಳಿರುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಉಗ್ರರು ರಸ್ತೆ ಮೂಲಕ ಕಾಶ್ಮೀರಕ್ಕೆ ನುಗ್ಗೋ ಭಯದಿಂದ ಚೆಕ್ಪೋಸ್ಟ್ಗಳಲ್ಲಿ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಕಣಿವೆ ರಾಜ್ಯದಲ್ಲಿ ಆರ್ಟಿಕಲ್ 370 ರದ್ದಾದ ಬಳಿಕ ನಡೀತಾ ಇರುವ ಅತಿ ದೊಡ್ಡ ಕೊಂಬಿಂಗ್ ಆಪರೇಷನ್ ಇದು. ಎಲ್ಒಸಿ ಬಳಿ ಇದ್ದ ಪ್ರವಾಸಿಗರ ಮೇಲೆ ಸೇನಾಪಡೆ ಹದ್ದಿನ ಕಣ್ಣಿಟ್ಟಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.